ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೋಡಿದಲ್ಲಿ ನೀವು ವಿ ಟಿ ಯು ಎಕ್ಸಾಮಿನೇಷನ್ನ ಹೇಗೆ ಈಸಿಯಾಗಿ ಪಾಸ್ ಮಾಡಬೇಕು, ಮತ್ತು ನೀವು 80+ 80+ ಅಂಕಗಳನ್ನು ವಿ ಟಿ ಯಲ್ಲಿ ಹೇಗೆ ಈಸಿಯಾಗಿ ಸ್ಕೋರ್ ಮಾಡೋದು, ಅದರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ನೀವೇನು ಮೊದಲ ಬಾರಿ ನಮ್ಮ ಚಾನಲ್ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ. ಆಯಿತಾ, ಲೈಕೋ ಬನ್ನಿ, ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ನಿಮ್ಮ ವಿ ಟಿ ಯು ಎಕ್ಸಾಮಿನೇಷನ್ ನೀವು ಇನ್ ಕೇಸ್ ನೀವು ಪಾಸ್ ಆಗಬೇಕು ಅಥವಾ ನೀವು 80 ಮಾರ್ಕ್ಸ್ಗಿಂತ ಹೆಚ್ಚು ಅಂಕಗಳು ತೆಗಿಬೇಕಂದ್ರೆ ನೀವು ಮೇನ್ ಪ್ರಿಪರೇಷನ್ ಮಾಡಬೇಕು ಅಂದ್ಬಿಟ್ಟು ವರ್ಲ್ಡ್ ಪೇಪರ್ಸ್. ನಾನು ಯಾಕೆ ವರ್ಲ್ಡ್ ಪೇಪರ್ಸ್ನ ಹೇಳ್ತಿದ್ದೀನಿ ಅಂದರೆ ವಿ ಟಿ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ವಿ ಟಿ ಅವ್ರಿಗೆ ಬಂದ್ಬಿಟ್ಟು ಕ್ವಶನ್ ಪೇಪರ್ನ ಮಾಡೋದು. ಇನ್ ಕೇಸ್ ವರ್ಲ್ಡ್ ಪೇಪರ್ನ ಡಿಸೈಡ್ ಮಾಡಿ ಕ್ವಶನ್ ಪೇಪರ್ ಮಾಡ್ತಾರೆ, ಅಗ್ರಿಗೇಟ್ ಬಂದ್ಬಿಟ್ಟು 50-60%, 50-60% ಆಫ್ ಟೋಟಲ್ ನಿಮ್ಮದು ಪೇಪರಲ್ಲಿ ಟೋಟಲ್ ಬಂದಿರ್ತಾರೆ. 50-60% ಬಂದ್ಬಿಟ್ಟು ಓಲ್ಡ್ ಪೇಪರಲ್ಲಿ ಇರ್ತದೆ ನಿಮ್ಮ ಕ್ವಶನ್ ಆನ್ಸರ್ಗಳು. ಬಂದ್ಬಿಟ್ಟು ಲಾಸ್ಟ್ 5 ಇಯರ್ ಪೇಪರ್ಗಳು, ನಿಮ್ಮದು ಯಾವ ಸ್ಕೀಮ್ ಬರ್ತದೆ ಆ ಸ್ಕೀಮ್ ಅಂಡರ್ ಬರೋ ಲಾಸ್ಟ್ 5 ಇಯರ್ ಪೇಪರ್ ಅದು ಕ್ವಶನ್ಸ್ ಬಂದಿರೋದು. 50-60% ಬಂದ್ಬಿಟ್ಟು ನಿಮಗೆ ಓಲ್ಡ್ ಪೇಪರಲ್ಲಿ ಬಂದಿರುತ್ತದೆ. ಅದಕ್ಕೋಸ್ಕರ ನೀವು ಮೇನ್ ಬಂದ್ಬಿಟ್ಟು ತಪ್ಪು ಮಾಡಬಾರ್ದು ಯಾವುದೇ ರೀತಿ. ನೀವು ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಮೇನ್ ಯಾವ್ಯಾವ ಇದಾವೆ ವರ್ಲ್ಡ್ ಪೇಪರ್ಗಳು ಅಂದ್ರೆ ಮೇನ್ ಕ್ವಶನ್ಗಳು ಯಾವ್ಯಾವಿದಾವೆ, ಯಾವುದು ರಿಪೀಟ್ ಕ್ವಶನ್ಗಳಿದ್ದಾವೆ ಅದನ್ನು ನೀವು ಮೇನಾಗಿ ಓದಬೇಕಾಗುತ್ತೆ. ನಂತರ ಎರಡನೇ ಬಂದ್ಬಿಟ್ಟು ನೀವು ಇದರಲ್ಲಿ 5 ಮಾಡಲ್ ಇರೋ ಕಾರಣ ನೀವು 3 ಮಾಡಲ್ನ ನೀವು ಕಂಪ್ಲೀಟಾಗಿ ನೀಟಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ 5 ಮಾಡಲು. ಇನ್ನು ಅದರ 2 ಮಾಡಲ್ ಓದಿದ್ರೆ ನೀವು ಇಂಪಾರ್ಟೆಂಟ್ ಓದ್ಕೊಂಡ್ರೆ ನಿಮಗೆ ನಡೀತದೆ. ಇನ್ ಕೇಸ್ ಎಲ್ಲ ಮಾಡಲ್ ಕೂಡ ಇಂಪಾರ್ಟೆಂಟ್ ಓದ್ಕೊಂಡ್ರೆ ನಿಮಗೆ 80+ ಸ್ಕೋರ್ ಮಾಡೋಕೆ ಸಾಧ್ಯತೆ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಇನ್ ಕೇಸ್ ನೀವು ಬರೀ ಜಸ್ಟ್ ಪಾಸ್ ಆಗಬೇಕು ಅಂದರೆ ಎಲ್ಲ ಮಾಡಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಓದಬೇಕಾಗುತ್ತೆ. ಇನ್ ಕೇಸ್ ನೀವು 80+ ಸ್ಕೋರ್ ಮಾಡಬೇಕು ಅಂದರೆ ಆಲ್ರೆಡಿ 5 ಮಾಡಲ್ನಲ್ಲಿ 3 ಮಾಡಲ್ ನೀವು ಕಂಪ್ಲೀಟಾಗಿ ಓದ್ಕೊಳ್ಬೇಕಾಗುತ್ತೆ. ನಂತರ ಬಂದ್ಬಿಟ್ಟು 2 ಮಾಡಲ್ ನೀವು ಜಸ್ಟು ಅದು ಇಂಪಾರ್ಟೆಂಟ್ ನೀವು ಓದ್ಕೊಂಡ್ರೆ ಅರೌಂಡ್ ನೀವು ಆರಾಮಾಗಿ 80% ಆಫ್ ವೇಟೇಜ್ ನೀವು ಕ್ಲಿಯರ್ ಮಾಡೋದಾಗುತ್ತೆ. 80% ನೀವು ಓದೋಂಗಾಗುತ್ತೆ, ಆರಾಮಾಗಿ ನೀವು 80+ ಮಾರ್ಕ್ಸನ್ನು ನೀವು ಓದ್ಕೋಬೋದಾಗುತ್ತೆ. ನಂತರ ಬಂದ್ಬಿಟ್ಟು ನಿಮಗೆ ಲರ್ನ್ ಮತ್ತು ಪ್ರಾಕ್ಟೀಸ್ ಇದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮೆಟಿಕ್ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮೆಟಿಕ್ ಬರ್ತದೆ ಅದನ್ನು ನೀವು ಚೆನ್ನಾಗಿ ಬರೆದು ಕಲಿತು ಪಕ್ಕ ಪರ್ಫೆಕ್ಟ್ ಆದರೆ ನಿಮಗೆ ಪಕ್ಕ ಅಂಕಗಳು ನಿಮ್ಮದು 20 ಅಂಕಗಳನ್ನು ಆರಾಮಾಗಿ ನೀವು ಕ್ಲೋಸ್ ಮಾಡೋದು. ಇನ್ ಕೇಸ್ 10 ಅಂಕಗಳಲ್ಲಿ 10 ಅಂಕಗಳನ್ನು ನೀವು ಆರಾಮಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಲರ್ನ್ ಅನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ಗಳು ಅಥವಾ ಥಿಯರಿಟಿ ಕನ್ಸರ್ಗಳನ್ನು ಆರಾಮಾಗಿ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ನಿಮ್ಮದು ಇಂಟರ್ನಲ್ ಎಕ್ಸಾಮಿನೇಷನಲ್ಲಿ ಬಂದ್ಬಿಟ್ಟು ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಇದ್ದರೆ ಎಕ್ಸ್ಟರ್ನಲ್ ಕೂಡ ಚೆನ್ನಾಗಿ ಬರ್ತದೆ ನಿಮಗೆ ಗೊತ್ತಿರೋ ಹಾಗೆ. ಇಂಟರ್ನಲ್ ಬಂದ್ಬಿಟ್ಟು 40 ಅಂಕಗಳಿಗೆ ನೀವು ಚೆನ್ನಾಗಿ 30-35 ಇದ್ದರೆ ನಿಮಗೆ ಆರಾಮಾಗಿ ಎಕ್ಸ್ಟರ್ನಲ್ ನಿಮಗೆ ಮಾರ್ಕ್ಸ್ ಬರ್ತದೆ. ಇನ್ ಕೇಸ್ ನಿಮಗೆ ಇಂಟರ್ನಲ್ ಕಡಿಮೆ ಇದ್ರೂ ಕೂಡ ನಿಮಗೆ 80+ ಸ್ಕೋರ್ ಮಾಡೋಕ್ಕೆ ಇದು ಅಸಾಧ್ಯದಕ್ಕೆ ಅದಕ್ಕೋಸ್ಕರ ಇಂಟರ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಏನಂದರೆ ನೀವು ಬಂದ್ಬಿಟ್ಟು ನೀವು ವಿ ಟಿ ಯು ಆನ್ಸರ್ ಮಾಡಬೇಕಾದ್ರೆ ವಿ ಟಿ ಅವರು ಏನು ಮಾಡಬೇಕಂದ್ರೆ ನೀವು ಮೊದಲು ನೀಟ್ನೆಸ್ ಇಂಪಾರ್ಟೆಂಟ್ ಆಗಿರುತ್ತದೆ. ನೀವು ಆನ್ಸರ್ನ ಮಾಡಬೇಕಾದ್ರೆ ನೀವು ನೀಟಾಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸುಮ್ಮನೆ ಈಸ್ಕೊಂಡು ಹೋದರೆ ಅವರು ವಿ ಟಿ ಅವರು ಅಬ್ಸರ್ವೇಷನ್ ಮಾಡ್ತಾರೆ ಮತ್ತು ನೀಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಮತ್ತು ಬಂದ್ಬಿಟ್ಟು ಅವರು ನಿಮಗೆ ಗೊತ್ತಿರೋ ಎಲ್ಲನೂ ಪ್ರತಿಯೊಂದು ಓದೋಕ್ಕೋಗಲ್ಲ ವಿ ಟಿ ಅವರಿಗೆ, ಅವರಷ್ಟು ಟೈಮ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಅವರಿಗೆ ಇಂಪಾರ್ಟೆಂಟ್ ಲೈನ್ಗಳು ಯಾವಿದೆ ಅಂತ, ಫಾರ್ ಎಕ್ಸಾಂಪಲ್ ಯಾವುದೊಂದು ಕ್ವಶನ್ಗೆ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು 2 ಆರ್ 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇರ್ತವೆ. ಸ್ಟಾರ್ಟಿಂಗ್ ಆ 2 ಆರ್ 3 ಪಾಯಿಂಟ್ಸು ನಿಮಗೆ ಏನು ಪಕ್ಕ ಪರ್ಫೆಕ್ಟ್ ಆನ್ಸರ್ ಗೊತ್ತಿರ್ತದೆ ಆ ಪಾಯಿಂಟ್ ಸ್ಟಾರ್ಟಿಂಗ್ 3 ಲೈನಲ್ಲಿ ಆ ಪಾಯಿಂಟ್ನ ಬರಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ಇನ್ ಕೇಸ್ ನಿಮಗೆ ಸ್ವಲ್ಪ ಡಾರ್ಕಾಗಿ ಬರೆಯೋದು ಅಥವಾ ನಿಮ್ಗೆ ಅಂಡರ್ಲೈನ್ ಮಾಡೋದು ಮಾಡಬೇಕಾಗುತ್ತೆ. ಈ ಥರ ಅಂಡರ್ಲೈನ್ ಮಾಡಿದ್ರೆ ಅವರು ಅಬ್ಸರ್ವ್ ಮಾಡ್ತಾರೆ, ಅವ್ನು ಚೆನ್ನಾಗಿ ಬರ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಅವ್ರ ಪೊಸಿಷನ್ ನೋಡೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ಅವರಿಗೆ ಟೈಮ್ ಇರೋದಿಲ್ಲ, ಪ್ಲಸ್ ಡಿಜಿಟಲ್ ವರ್ಷನ್ ಕೂಡ ಇರ್ತದೆ, ಸ್ವಲ್ಪ ಆಪ್ಷನ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ಅಂಡರ್ಲೈನ್ ಮಾಡಿ ಅದು ಬರಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಅಂದರೆ ನಿಮಗೆ ಎಕ್ಸಾಂಪಲ್ ನೋಡಿ ಯಾವುದೊಂದು ಕ್ವಶನ್ ಇದೆ ನಿಮಗೆ ಆ ಕ್ವಶನ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಹಾಗೆ ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ನೀವು ಸ್ವಲ್ಪ ಸ್ವಲ್ಪ ಅದು ವೆಯ್ಟ್ ಮಾಡಿ ನೀವು ಸ್ವಲ್ಪ ಥಿಂಕಿಂಗ್ ಮಾಡಬೇಕಾಗುತ್ತೆ ಇದು ಯಾವ ಟಾಪಿಕ್ಕು ಏನು ಎತ್ತ ಅಂತ, ಇದ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಾ ಅಂತ. ಇನ್ ಕೇಸ್ ಅದ್ರ ರಿಲೇಟೆಡ್ ಟಾಪಿಕ್ಸ್, ಈಗ ಎಕ್ಸಾಂಪಲ್ ಯಾವುದೋ ಕ್ವಶನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದ್ರ ರಿಲೇಟೆಡ್ ಸ್ವಲ್ಪ ಏನಾದ್ರು ಇನ್ಫಾರ್ಮೇಷನ್ ಗೊತ್ತು, ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ನೀವು ಬರಬೇಕಾಗುತ್ತೆ. ಇನ್ ಕೇಸ್ ವಿ ಟಿ ಅವರು ಕೂಡ ವ್ಯಾಲ್ಯೂಟ್ರು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಇನ್ ಕೇಸ್ ನಿಮ್ಮದು ಜಸ್ಟ್ ಇನ್ನೇನು ಪಾಸಿಂಗ್ ಹೋಗ್ತು, ಇನ್ನೇನು ಪಾಸಿಂಗ್ ಆಗಬೇಕಾಗುತ್ತೆ, ಜಸ್ಟ್ ನಿಮ್ಮದು 20 ಬಂದು ನಿಂತ್ಕೊಂತು, ಇದು 100-35 ಬರಬೇಕು, ಇದನ್ನು 33 ಬಂದು ನಿಂತ್ಕೊಂತು, ಆಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಅವರು ಕ್ವಶನ್ಗಳು ಅಬ್ಸರ್ವ್ ಮಾಡಿ ನಿಮಗೆ ಇನ್ ಕೇಸ್ ರಿಲೇಟೆಡ್ ಟಾಪಿಕ್ ಬರ್ದಿರೋ ಕಾರಣ ಮಾರ್ಕ್ಸ್ ಕೂಡ ಕನಿಷ್ಠ 2-3 ಮಾರ್ಕ್ಸ್ ಅವ್ರು ಕನಿಷ್ಠ ಕೂಡ ಸಾಧ್ಯತೆ ಜಾಸ್ತಿ ಇರೋ ಕಾರಣ ನೀವೇನು ಹೇಳಬೇಕಂದ್ರೆ ಅದ್ರ ರಿಲೇಟೆಡ್ ಟಾಪಿಕ್ ಬರೀಬೇಕು. ನಿಮಗೆ ಏನೋ ಗೊತ್ತೋ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅದು ಬಟ್ ಅದ್ರ ರಿಲೇಟೆಡ್ ಟಾಪಿಕ್ಗಳು ಏನಾದರೂ ಆ ಟಾಪಿಕ್ ಅಂಡರ್ ಏನಾದರೂ ನಿಮಗೆ ರಿಲೇಟೆಡ್ ಏನಾದರೂ ಗೊತ್ತು ಕಾನ್ಸೆಪ್ಟ್ ಗೊತ್ತಿದ್ರೆ ಒಟ್ಟಿಗೆ ಏನೋ ಒಂದು ಬರೆದು ಬರಬೇಕು. ನೀವು ಸುಮ್ಮನೆ ಬಿಟ್ಟರೆ ನಿಮಗೆ ಒಂದು ಮಾರ್ಕ್ಸ್ ಕೂಡ ಬರೋದಿಲ್ಲ, ಸುಮ್ಮನೆ ನಿಮಗೆ ವೇಸ್ಟ್ ಆಗುತ್ತೆ. ಅದ್ರ ಬದಲು ನಿಮಗೆ ಏನು ಗೊತ್ತೋ ಅದ್ರ ಬಗ್ಗೆ ನೀವು ಬರೆದ್ರೆ ಆರಾಮಾಗಿ ನೀವು ಇದನ್ನು ಸ್ಕೋರ್ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.